गुड न्यूज गुड न्यूज गुड न्यूज कर्नाटक राज्यदाद्यंत इरुव एल्ला महिळेयरिगे राज्य सरकारदिंद उचित होलिगे यंत्र वितरिसलु होस अर्जिगळन्न करेयलागिदे बनि ई वीडियोदल्लि निमगे यारु ई योजनेगे अर्हरागिद्दारे मत्तु यारेल्ल अर्जियन्न सल्लिसबहुदु कोनेय दिनांक यावाग बेकागिरुव दाखलातिगळु एनु एनुव संपूर्णवाद माहितियन्न ई वीडियोदल्लि नीडलागिद्दु वीडियोवन्न ईगले लाइक् माडि हागू निमगू कूड बट्टे होलिगे यंत्र उचितवागि पडेदुकोळ्ळलु ಇಷ್ಟವಿದ್ದರೆ ತಪ್ಪದೇ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ ಮತ್ತು ನಿಮ್ಮ ಸಂಬಂಧಿಕರಿಗೂ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಬನ್ನಿ ಕಂಪ್ಲೀಟ್ ಆಗಿ ಮಾಹಿತಿ ಏನಿದೆ ಅಂತ ನೋಡೋಣ ಮಹಿಳೆಯರೇ ರಾಜ್ಯದಲ್ಲಿ ಉಚಿತ ಒಲಿಗೆ ಯಂತ್ರ ನೀಡುವ ಯೋಜನೆಗೆ ಅರ್ಜಿ ಪ್ರಕ್ರಿಯೆ ಆರಂಭ ನೀವು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಬಡ ಮಹಿಳೆಯರನ್ನ ಬೆಂಬಲಿಸುವ ಉದ್ದೇಶದಿಂದಾಗಿ ರಾಜ್ಯ ಸರ್ಕಾರ ಮಹತ್ವದ ಉಚಿತ ಒಲಿಗೆ ಯಂತ್ರವನ್ನ ಯೋಜನೆಯನ್ನ ಆರಂಭಿಸಿದೆ ಟೈಲರಿಂಗ್ ನಲ್ಲಿ ಪ್ರತಿಭೆಯನ್ನ ಹೊಂದಿರುವಂತ ಅನೇಕ ಮಹಿಳೆಯರಿಗೆ ಯಂತ್ರಗಳನ್ನ ಖರೀದಿಸಲು ಸಾಧ್ಯವಾಗಲ್ಲ ಹೀಗಾಗಿ ಸರ್ಕಾರವು ಉಚಿತ ಹೊಲಿಗೆ ಯಂತ್ರಗಳನ್ನ ವಿತರಿಸುವ ಮೂಲಕ ಬಡ ಮಹಿಳೆಯರಿಗೆ ಸಹಾಯದ ಉದ್ದೇಶ ಹೊಂದಿದೆ ಅದರಂತೆ ನೀವು ಕೂಡ ಕರ್ನಾಟಕ ಸರ್ಕಾರ ನೀಡುವ ಉಚಿತ ಯಂತ್ರ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಉಚಿತ ಹೊಲಿಗೆ ಯಂತ್ರವನ್ನ ಪಡೆಯಲು ಬೇಕಾದ ಅರ್ಹತೆಗಳನ್ನ ನೋಡಿ ಈ ಯೋಜನೆಯು ಮಹಿಳೆಯರಿಗೆ ಮಾತ್ರವಾಗಿದೆ ಅಭ್ಯರ್ಥಿಯು ಕರ್ನಾಟಕದ ಕಾಯಂ ಪ್ರಜೆಯಾಗಿರಬೇಕು ಅರ್ಹತಾ ಮಾನದಂಡಗಳ ಅಡಿಯಲ್ಲಿ ಬರುವ ಮಹಿಳೆಯರು ಮಾತ್ರ ಯೋಜನೆಯ ಪ್ರಯೋಜನ ಪಡೆಯಬಹುದು ಕುಟುಂಬದ ಆದಾಯವು 12,000 ರೂಪಾಯಿಗಿಂತ ಕಡಿಮೆ ಇರಬೇಕು ಅಭ್ಯರ್ಥಿಯು ಬಡತನ ರೇಖೆಗಿಂತ ಕೆಳಗಿರಬೇಕು ಮಹಿಳೆಯರು ದುಡಿಯುವ ವರ್ಗದಲ್ಲಿ ಕೆಲಸ ಮಾಡಲು ಸಮರ್ಥರಾಗಿದ್ದರೆ ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಯೋಜನೆಯ ಅಡಿಯಲ್ಲಿ ಮಹಿಳೆಯರ ಕನಿಷ್ಠ ವಯಸ್ಸು 20 ವರ್ಷ ಆಗಿರಬೇಕು ಇನ್ನು ಗರಿಷ್ಠ ವಯಸ್ಸು 49 ವರ್ಷ ಆಗಿರಬೇಕು ಅಭ್ಯರ್ಥಿಯು ಟೈಲರಿಂಗ್ ನಲ್ಲಿ ಪ್ರತಿಭೆಯನ್ನು ಹೊಂದಿದ್ದು ಈ ಯೋಜನೆಯೊಂದಿಗೆ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಬಹುದು ಉಚಿತ ಹೊಲಿಗೆ ಯಂತ್ರ ದಾಖಲೆಗಳ ಪಟ್ಟಿ 2023 ಅರ್ಜಿದಾರರ ಕುಟುಂಬದ ಆದಾಯ ಪರಿಶೀಲನೆಗಾಗಿ ಅರ್ಜಿದಾರರು ಆದಾಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಆಧಾರ್ ಕಾರ್ಡ್ ನಕಲು ಪ್ರತಿ ಅಭ್ಯರ್ಥಿಯ ಬಳಿ ಇರುವ ವಯಸ್ಸಿನ ದೃಢೀಕರಣ ಪ್ರಮಾಣ ಪತ್ರದ ಛಾಯಾಪತ್ರಿ ಅಥವಾ ಮೆಟ್ರಿಕ್ಯುಲೇಷನ್ ಪ್ರಮಾಣ ಪತ್ರದ ಛಾಯಾಪತ್ರಿ ಜಾತಿ ಪ್ರಮಾಣ ಪತ್ರದ ಪ್ರತಿ ಟೈಲರಿಂಗ್ ಮತ್ತು ಕಟ್ಟಿಂಗ್ ಸರ್ಟಿಫಿಕೇಟ್ ಅರ್ಜಿದಾರರು ಅಂಗವಿಕಲರಾಗಿದ್ದರೆ ಅಂಗವೈಕಲ್ಯವನ್ನು ಸಾಬೀತುಪಡಿಸುವ ಪ್ರಮಾಣ ಪತ್ರ ಮೊಬೈಲ್ ಸಂಖ್ಯೆ ವಿಧವೆಯರ ಸಾಕ್ಷ್ಯದ ಅಫಿಡೆವಿಟ್ ಕರ್ನಾಟಕದಲ್ಲಿ ಆನ್ಲೈನ್ ಉಚಿತ ಹೊಲಿಗೆ ಯಂತ್ರಗಳ ಯೋಜನೆ 2023 ಆನ್ಲೈನ್ ನೋಂದಣಿಗೆ ಅರ್ಜಿಯನ್ನು ಸಲ್ಲಿಸಿ